ಆದಮೇಲೆ ಮಾತನಾಡ ಸರ್, ಈಗಲೇ ಹಾಕಿ ಸರ್. ಅಲ್ಲ, ಭಾಳ ಜನ ಅವರೇ ಚೀಫ್ ಮಿನಿಸ್ಟರ್ ಆಗಕ್ಕೆ ಈಗಲೇ ಹಾಕಿ ಹೇಳ್ಬಿಡ್ತೀನಿ ನೋಡೋಣ. ಆದರೆ ನಾವು ಹಿಡ್ಕೊಳಕ್ಕಾಗ್ತ, ನಾವೇನು ಅದ್ರ ಬಗ್ಗೆ ಯಾರು ಎರಡನೇ ಮಾತಿಲ್ಲ. ಕುಮಾರಣ್ಣ ಅವರು ಆದರೆ ಸಂತೋಷ. ನೋಡೋಣ, ಕುಮಾರಸ್ವಾಮಿಯವರು ಇನ್ನು ಎರಡು ತಿಂಗಳಿರಲ್ಲ ಅಂತ ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ಇಲ್ಲಿ ಉಳಿಯಲ್ಲ ಅಂತ ಹೇಳ್ತಾರೆ. ಇದು ಜನ ಗೆಲ್ಸಿರ್ತಕ್ಕಂಥ ಸರ್ಕಾರ. ಕುಮಾರಸ್ವಾಮಿಯವ್ರನ್ನೂ ಜನ್ಮೇ ಗೆಲ್ಸಿರೋದು. ನಾನು ಅದಕ್ಕೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ಕುಮಾರಸ್ವಾಮಿಯವ್ರಿಗೆ, ನೀವು ದೇಶ ಸುತ್ತಿ ಸ್ವಾಮಿ, ಬೆಂಗಳೂರಿಗೆ 4 ದಿವಸ ಯಾಕೆ ಬರ್ತಿರಲಿಲ್ಲ? ಏನು ಕೆಲಸ ಇದೆ? ಎಲ್ಲ ಈಗೇನು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಎಲ್ಲ ಅಧಿಕಾರಿಗಳಿಗೆ. ಮಂಡ್ಯ ಜಿಲ್ಲೆ ನೀವೇನಾದ್ರು ದೊಡ್ಡ ಸಂಖ್ಯಾಸ್ಥಾಪನೆ ಮಾಡಿ, ಯಾವ್ದಾದ್ರು ಒಂದು 5-6 ಕಾರ್ ಕಂಪ್ನಿಗಳು, ಬೃಹತ್ ಇಂಡಸ್ಟ್ರಿಗಳು, ಪಾಂಡುಪುರದಲ್ಲೊಂದು, ನಾಗಮಂಗಲದಲ್ಲೊಂದು, ಕೆಆರ್ಪೇಟೆಯಲ್ಲೊಂದು, ಶ್ರೀರಂಗಪಟ್ಟಣದಲ್ಲೊಂದು, ಮದ್ದೂರಿನಲ್ಲೊಂದು, ಮಳವಳ್ಳಿಲೊಂದು, ಅಷ್ಟು ಮಾಡಿಬಿಟ್ರೆ ಕುಮಾರಸ್ವಾಮಿಯವ್ರಿಗೆ ಈ ರಾಜ್ಯದ ಈ ತಾಲೂಕು ಈ ಜಿಲ್ಲೆಯ ಜನ ಮತ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಡೆಫಿನೆಟ್ಟಾಗಿ ಅದೇ ನಾನು ಇಡೀ ಮಂಡ್ಯ ಜಿಲ್ಲೆಯ ಜನತೆಗೆ ಕರೆ ಕೊಡ್ತೀನಿ, ಎಲ್ಲ ಪಕ್ಷದವರಿಗೆ. ಗಂಡಸ್ರಾಗ್ರಪ್ಪ, ಬಳೆ ತೊಟ್ಕೋಬೇಡಿ ಕಂಡ್ರು. ಇನ್ನು ನಿಮ್ಮ ಮನೆ ತಕ್ಕ ಯಾರು ನಿಮ್ಮ ಮನೆಯೊಳಗೆ ಬಂದು ಯಾರು ಸೇರ್ಕೊಂಬಿಟ್ರೆ ಬಿಟ್ಬಿಡ್ತೀರಾ? ಸೇರ್ಕೊಳ್ಳೋರು ಭಾಳ ಹುಷಾರಾಗಿ ಪಾಲಿಶಾಗಿ ಮಾತಾಡೇ ಸೇರ್ಕೊಳ್ಳೋದು. ಮನೆಗೆ ಸೇರ್ಕೊಳ್ಳೋರು ಅಷ್ಟೇ, ಜಿಲ್ಲೆಗೆ ಸೇರ್ಕೊಳ್ಳೋರು ಅಷ್ಟೇ. ಎಚ್ಚೆತ್ಕೋಬೇಕಾದ್ದು ಇಡೀ ಮಂಡ್ಯ ಜಿಲ್ಲೆ ಜನ. ನಾನು ಎಲ್ಲ ಪಕ್ಷ ಅಂತ ಹೇಳಿದ್ದಲ್ಲ ಸರ್, ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಮ್ಮ ನಾವೆಲ್ಲ ಹತ್ರಕ್ಕೆ ಬಂದಿದ್ದೀವಿ. ನಾವು ಆಲೆಗೆ 65-75 ವರ್ಷದವರು. ಇವಾಗ ಪೀಳಿಗೆ ಮಂಡ್ಯ ಜಿಲ್ಲೆಯ ಯುವ ಪೀಳಿಗೆ ಯೋಚನೆ ಮಾಡಬೇಕು. ಇವತ್ತು ನಿಖಿಲ್ ಕುಮಾರಸ್ವಾಮಿಯವ್ರು ನಿಂತಾಗ ಸುಮಲತಾ ಅವ್ರಿಗೆ ಯಾಕೆ ಕೊಟ್ಟರು ಓಟನ್ನು, ಬೇರೆಯವ್ರು ಬೇಕಿಲ್ಲ ಅಂತ? ಇದಾಕೆ ಈ ತೀರ್ಮಾನ ತಗೊಂಡಿದ್ದೀರಿ? ಆಯಿತು, ತಗೊಂಡಿದ್ದೀರಿ. ಕುಮಾರಸ್ವಾಮಿಯವರ ಋಣ ತೀರಿಸ್ಬೇಕಲ್ಲ. ಕುಮಾರಸ್ವಾಮಿಯವರು ಒಂದು 10 ಫ್ಯಾಕ್ಟ್ರಿ ಮಾಡಬಾರ್ದು ಮಂಡ್ಯ ಜಿಲ್ಲೆಗೆ? ಎಲ್ಲ ಪಕ್ಷದವ್ರಿಗೆ ನಮ್ಮವ್ರಿಗೆ ನರಸತ್ತವ್ರೆ. ಗಂಡಸ್ರಲ್ಲ, ಗಂಡಸ್ರಾಗ್ರಪ್ಪ ಅಂದೆ ನರ. ನಾನು ಅದನ್ನು ಅದು ಕರೆಕ್ಟ್ ಮಾಡ್ಕೊಳ್ಳಿ. ನಾನು ನಮ್ಮ ಜಿಲ್ಲೆ ಜನ ಹೆಂಗಸ್ರಾಗಬೇಡಿ, ಬಳೆ ತೊಟ್ಕೋಬೇಡಿ, ಗಂಡಸ್ರಾಗಿ ದಯವಿಟ್ಟು ರಾಂಗ್ ಇಂಟರ್ಪ್ರಿಟೇಷನ್ ಕೊಡಬೇಡಿ ಕಣ್ರಪ್ಪ. ಅಲ್ಲ, ಅದಕ್ಕೆ ಆಯ್ತಲ್ಲ, ಅದು ಚೇಂಜ್ ಮಾಡಾಯ್ತು. ಆಯ್ತು 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 ಆಯ್ತು, ಕ್ಷಮೆ ಕ್ಷಮೆ ಕ್ಷಮೆ. ಆಯ್ತು, ಗೊತ್ತಾಗ್ದಲ್ಲ ಒಂದು ಮಾತು ಹೇಳಿದ್ರು. ಎಚ್ಚೆತ್ಕೊಂಡಿಲ್ವಾ? ಎಚ್ಚೆತ್ಕೊಳ್ಳಿಲ್ವಾ? ಹೇ, ರಾಮನಗರ ಜಿಲ್ಲೆನಲ್ಲೇ ಎಂ ಪಿಗೆ ನಿಂತಿದ್ರು, ಎಂ ಪಿ ಹೋಯ್ತು. ರಾಮನಗರದಲ್ಲಿ ನಿಂತಿದ್ರು ನಮ್ಮ ಅಂತಕ್ಕವರೆಲ್ಲಿ ನಿಂತಿದ್ದು, ಅಂತಕ್ನವರೆಲ್ಲರೂ ಇದ್ದಿದ್ದು ರಾಮನಗರದಲ್ಲಿದ್ದರು, ಚನ್ನಪಟ್ಟಣದಲ್ಲಿದ್ದರು. ಎಂದು ಜಿಲ್ಲಾ ಜನ ಕಣ್ಮುಚ್ಕೊಂಡು ನೋಡ್ತಾರೆ ಅಂತೀರಾ? ಎಲ್ಲನೂ ಆಲಿಸ್ತಾವ್ರೆ, ಎಲ್ಲನೂ ನೋಡ್ತಾರೆ. ನಾನು ವೈಯಕ್ತಿಕವಾಗಿ ಯಾವುದನ್ನೂ ಹೇಳಲ್ಲ. ನಾನು ಈ ಜಿಲ್ಲೆಯ ನಾನೊಬ್ಬ ಈ ಜಿಲ್ಲೆಯ ರೈತನ ಮಗ. ನಾನು ಈ ಜಿಲ್ಲೆಯ ಒಬ್ಬ ಪ್ರಬುದ್ಧ ಒಂದು ಕುಟುಂಬದಿಂದ ಬಂದಿರತಕ್ಕಂಥವ್ನು, ನಾನೊಬ್ಬ ಸಾಮಾನ್ಯ ರೈತನ ಮಗ. ಆದರೆ ಮಂಡ್ಯ ಜಿಲ್ಲೆಯ ಜನಕ್ಕೆ ಯಾರಿಗೂ ಭಾಳ ಬಂದೋಬಸ್ತ್ ಆಗಿರ್ತಕ್ಕಂಥದ್ದು ಇರಬೇಕಲ್ಲ. ಮಾಡಿದ್ದೀವಿ ಸರ್, ಮಾಡಿದ್ದೀವಿ ಸರ್, ಎಲ್ಲ ಒಪ್ಪಿಗೆ ಆಗಿದೆ. ದಿನಾಂಕ ಗೊತ್ತಾಗಬೇಕು, ಸೇರ್ಕೊತೀವಿ.